ಓಕೆ, ಇದು ಆನಿಮೇಷನ್ ನೋಡೋಣ ಅಂತೆ ಹೆಂಗೈತಂತ. ಓ ಮೀನು ಮೀನು, ಏ ಬೇಗ ಇತ್ತು ತಗೋಬರ್ರ, ಫಿಶಿಂಗ್ ರಾಡ್ ತಗೋಬರ್ರ, ಹೇಳ್ತೀನಿ ಮೀನು ಇಟ್ಟಣಂತೆ. ಆಹಾಹಾ, ಮಸ್ತಾಗಿ ಮಾಡಿದೆ ಕಣಪ್ಪ, ಬಿಡೋ ಎಲ್ಲರೂ ಬೇಕಾಯ್ತು ಗರೇನ ನೀನು. ಹಲೋ ಗೈಸ್, ಎಲ್ರಿಗೂ ಸ್ವಾಗತ ಕನ್ನಡ ಗೇಮರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಹೇಗಿದ್ದೀರಾ ಗೈಸ್? ಐ ಹೋಪ್ ಎಲ್ಲರು ಚೆನ್ನಾಗಿದ್ದೀರ, ಮುಂದೇನು ಚೆನ್ನಾಗಿರ್ತೀರಾ. ಸೊ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದ್ವಿ ಅಂದರೆ, ಎಲ್ಲ ಇವೆಂಟ್ನ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ. ಏನಪ್ಪ ಎರಡು ಡೈಮಂಡ್ ಇಟ್ಕೊಂಡು ಏನಪ್ಪ ಇವೆಂಟ್ ಕ್ಲಿಯರ್ ಮಾಡ್ತೀರಾ ಅಂತ ಕೇಳಕ್ಕೆ ಹೋಗ್ತೀರಾ? ಟೆನ್ಷನ್ ತಗೊಬೇಡಿ, ಮುಂದೆ ನೋಡಿರಿ ವೀಡಿಯೋ ಗೊತ್ತಾಗುತ್ತೆ. ಓಕೆ, ಟೈಮ್ ವೇಸ್ಟ್ ಮಾಡಿದಂತೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ ಕ್ಲಿಕ್ ಮಾಡ್ಕೊಂಡು ಆಲ್ಮೇಲೆ ಸೆಟ್ ಮಾಡಿ ಅಂತ ಹೇಳ್ತಾ ಗೈಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣಂತೆ. ಬನ್ನಿ ಗೈಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. A few moments later. ಓಕೆ ಗೈಸ್, ಇವಾಗ ನೋಡ್ಬೋದು ಟೋಟಲ್ ಹಂಗೆ ಹತ್ರ 1560 ಡೈಮಂಡ್ ಐತೆ. ಅದು ಹೆಂಗೆ ಬಂತಪ್ಪ ಅಂದರೆ, ಡೈರೆಕ್ಟ್ 8 ಟಾಪ್ ಅಪ್ ಮಾಡಿಲ್ಲ, ವೀಕ್ಲಿ ಮಂತ್ಲಿ ಎಲ್ಲ ಕೂಡಿಕೊಂಡು 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 ಈಗ ಮಾಡಿದ್ದೀನಿ. ಓಕೆ, ಮೇ ಬಿ ನೀವೆಲ್ಲ ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಓಕೆನಾ, ಎಲ್ಲಪ್ಪ ಅದು ಇವೆಂಟು ಸ್ಟಾರ್ಟಿಂಗ್, ಅದ್ಯಾವುದೋ ಬಿಟ್ಟಿದ್ರು ಗುರು. ಎಲ್ಲಿ ಗುರು ಅದು ಇವೆಂಟು? ಒಂದು ನಿಮಿಷ ನಿಮಿಷ, ಅದು ಯಾವುದೋ ಇವೆಂಟ್ ಹುಡುಕ್ತಾ ಇದ್ದೀನಿ. ಯಾವ್ದು ಗೊತ್ತಾ? ಅದ್ಯಾವುದೋ ಹೊಸ ಬಂಡ ಹುಡುಗ ಹುಡುಗಿ ಎರಡು ಬಂಡಲ್ ಬಿಟ್ಟಿದ್ರು. ಯಾವ್ದು ಗೊತ್ತಾ? ಅಯ್ಯೋ ಇನ್ನೂ ಬಿಟ್ಟಿಲ್ಲ ಅದು, ಆ್ಯಕ್ಚುಲಿ ಇದು ನೆನ್ನೆ ಸ್ಪಿನ್ ಮಾಡಿದ್ದೆ ಗೈಸ್. ಓಕೆನಾ, ಅದಕ್ಕೆ ತೋರಿಸ್ತಾ ಇಲ್ಲ. ಓಕೆ, ಇಲ್ಲ ಇಲ್ಲಿ ನ್ಯೂಸು ನ್ಯೂಸು ನ್ಯೂಸು, ಹಾಂ ಇದೆ, 2 birds ಅಂತ ಏನೋ ಇತ್ತು. ಓಕೆ ಗೈಸ್, ಇದನ್ನು ಸ್ಪಿನ್ ಮಾಡೋಣಂತೆ. ನೋಡ್ಬೋದು ಹುಡುಗ ಹುಡುಗಿ ಎರಡು ಬಂಡಲ್ ಐತೆ ಇಲ್ಲಿ ನೋಡಿ ಗೈಸ್. ಇಲ್ಲಿ ಸ್ಟಿಕ್ ಮಾಡಿದ್ರೆ ನಿಮಗೆ ಎಷ್ಟು 12 diamonds ಬೀಳುತ್ತೆ, 12 diamonds ಬೀಳುತ್ತೆ. ಅದಕ್ಕೆ ಬರೀ ಹುಡುಗನ ಬಂಡಲ್ ಮಾತ್ರ ಬೇಕು ಅಂದ್ಬಿಟ್ಟು ಹುಡುಗನ ಮೇಲೆ ಟಿಕ್ ಮಾಡಿಬಿಟ್ಟು ಮಾತ್ರ ಸ್ಪಿನ್ ಮಾಡ್ತೀನಿ. ಹುಡುಗಿ ಇಟ್ಕೊಂಡು ನಾನೇನು ಪೂಜೆ ಮಾಡೋಕ್ಕೋಗಲ್ಲ, ಹುಡುಗಿ ಯಾರು ಬೇಕೋ ಹುಡುಗಿ ಮಾಡ್ಕೊಳ್ಳಿ, ನಾನು ಹುಡುಗರು ಬೇಕು ಅದಕ್ಕೋಸ್ಕರ ನಾನು ಹುಡುಗರು ಸ್ಪಿನ್ ಮಾಡಿದೆ. ಸ್ಪಿನ್ ಮಾಡಿದ ತಕ್ಷಣ 9 diamondsಗೆ M4A1 ಕೊಟ್ಟರು, ನನಗೆ ಬೇಕಾಗಿಲ್ಲ ಅದೇ ಕೊಟ್ಟರು. ಓಕೆ ಗೈಸ್, ಕ್ಯಾರೆಕ್ಟರ್ ಮೇ ಬಿ ಯಾವುದು ಸ್ಕಲರ್ ಹಾಕ್ಬಿಟ್ಟಿದ್ದೀನಿ. ಓಹೋ, ಸ್ಕಲರ್ ಹಾಕ್ಬಿಟ್ರೆ ಏನು ಕೊಡಲ್ಲ, ಮಣ್ಣು ಕೊಡ್ತಾರೆ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ನಮ್ಮ ಪ್ರಿಮೀಸ್ ಹಾಕೋಬಿಟ್ಟಿದ್ದೀನಿ ಆ್ಯಡಮು. ಒಂದ್ಸತಿ ಕ್ಲಿಯರ್ ಕ್ಯಾಶ್ ಮಾಡ್ಬಿಡೋಣಂತೆ, ಲಕ್ಕು ಸ್ವಲ್ಪ ಜಾಸ್ತಿ ಆಗ್ಬೋದಂತ ನಮ್ಮ ಬ್ರಹ್ಮಾಂಡ ಗುರುಜಿಯವರು ಹೇಳೋರೇ. ಓಕೆನಾ, ನೋಡಿ ಗೈಸ್ ಈ ಥರ ಇರುತ್ತೆ. ಅಯ್ಯೋ ಗೊತ್ತು ಗುರು, ನಡಿ ಸೈಡಿಗೆ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಸ್ಪಿನ್ ಮಾಡ್ತಿದ್ದೀನಿ. ನೋಡೋಣ, 19 diamonds ಕೊಟ್ಬಿಟ್ಟು ಸ್ಪಿನ್ ಮಾಡಿದೆ, ಯಾವ್ದು ಯಾವ್ದು ಬಂತು? ಆಹಾ, MP40 ಇದ್ನ ಹತ್ರ ಪರ್ಮನೆಂಟ್ ಐತೆ, ಬೇಕಾಗಿಲ್ಲ ನನಗೆ. ಬಂಡಲ್ ಕೊಡ್ರು ಕೊನೆಗೂ, ಲಾಸ್ಟ್ವರೆಗೂ ಹಿಂಸೆ ಮಾಡ್ತೀರೋ ನನಗೆ, ಮಾಡ್ರೋ ನೀವು. ಅದು ಎಷ್ಟು ತಿಂತೀರೋ ತಿಂದು ಸಾಯಿರಿ, ನನಗೆ ಅವೆಲ್ಲ ಬೇಕಾಗಿಲ್ಲ, ಒಟ್ಟು ನನಗೆ ಬಂಡಲ್ ಕೊಡ್ರಿ ಅಷ್ಟೇ. ಆಹಾಹಾ, ಲೋ ನನ್ನ ಹತ್ರ ಇದೈತೆ ಕೊಟ್ರು, ಆಲ್ ಡೇ ಮ್ಯಾಕ್ಸು ಮಾಡ್ಬಿಟ್ಟು ತಿನ್ಕೊಂಡ್ರು, ಯಾಕ್ರೋ ಸಹಿತಿದ್ದೀರಾ? ಯಾವುದು ಗ್ರೀನ್ ಫ್ಲೇಮ್ ಡ್ರ್ಯಾಕೋ ಏಕೆ ಅಂತ ಗುರು? ಟೋಕನ್, ಸಾರಿ ಸಾರಿ, ಏಕೆ ಅಂದ್ಬಿಟ್ಟೆ. ಎಷ್ಟು ಗುರು ಇವಾಗ? 199 diamond ಸ್ಪಿನ್ನು, ಯಾವ್ದು ಕೊಡ್ತಾರೆ? ಬಂಡಲಾ? ಬಂಡಲಾ? ಬಂಡಲ್ ಕೊಡ್ರು. ಒಪ್ಪೋ, 199 diamondಗೆ ಡೈಮಂಡ್ ರಾಯಲ್ ಕೊಟ್ರು ಗುರು. ಓಕೆ ಓಕೆ, 499 diamond ಲಾಸ್ಟ್ ಸ್ಪಿನ್ ಐತೆ, ಇದನ್ನು ತೊಗೊಳ್ಳಂತೆ. 700 diamond ಮಾಡಿಬಿಟ್ರು, ಅಭ್ಯಪಾರಿ ಮಾಡಿಬಿಟ್ರು ನನ್ನ. ಓಕೆ ಗೈಸ್, ಈವೆಂಟ ಕ್ಲಿಯರ್ ಮಾಡಿಬಿಟ್ಟೆ ನೋಡಿ. ಬಂಡಲ್ ಮಾತ್ರ ಸೈಕಾಗೈತೆ. ಏ ಹುಡುಗಿ ಬಂಡಲ್ ತೊಗೋಬೇಕಂತ ನಡಿ ಸೈಡಿಗೆ, ಏನಕ್ಕಂತ ಹುಡುಗಿ ಬಂಡಲ್ ಬೇರೆ ಕೊಡ್ತಾವ್ ನನಗೆ, ಬೇಕಾಗಿಲ್ಲ, ಬರೀ ಹುಡುಗನ ಬಂಡಲ್ ಬೇಕಂತ ನಾನು. ಓಕೆ, ಫೈನಲಿ ಇಲ್ಲಿ 700 diamonds ಐತೆ. ನೋಡೋಣ ಇವಾಗ ಬಂಡಲ್ ಸೆಕ್ಷನ್ಗೆ ಹೋಗೋಣ. ಆಹಾಹಾ, ಇದನ್ನ ಹತ್ರ ಪರ್ಮನೆಂಟ್ ಐತೆ ಲೂನಾರ್ MP40 ಇದು. ಹಾಂ, ಏಕೆ ಟೋಕನ್ ಇದೆ? ಹೌದು, ಇದು ಮ್ಯಾಕ್ಸ್ ಮಾಡಾಗಿದೆ, ಮತ್ತೆ ಕೊಡ್ತಾವ್ರೆ M4A1. ಓಕೆ, ಪರ್ಮನೆಂಟ್ ಕೊಡೋಂತ ನನಗೆ ಗೊತ್ತು. ಓಕೆ ಗೈಸ್, ನೋಡ್ಬೋದು ಇದೇ ಬಂಡಲು, ಸಕ್ಕದಾಗೈತೆ ಏರ್ ಸ್ಟೈಲು. ಥೂ, ನಮ್ಮ ಆ್ಯಡಮ್ಗೆ ಚೆನ್ನಾಗಿ ಕಾಣಲ್ಲ, ಯಾಕಂದರೆ ಅಲೋಕ್ ಒಂಥರ ಹಾಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಅಲೋಕ್ ಇಲ್ಲಿದೆಯಾ? ಹಾಂ, ಅಲೋಕ್ ಅಲೋನೇ. ಓಕೆ ಗೈಸ್, ನೋಡ್ಬೋದು ಅಲೋಕ್ ಈಗಂತೂ ಸಕ್ಕತ್ತಾಗಿ ಕಾಣುತ್ತೆ ಈ ಬಂಡಲು ನೋಡಿದ್ರೆ, ಎಲ್ಲ ಜುಟ್ಗಿಟ್ಟೆಲ್ಲ ಬಿಟ್ಬಿಟ್ಟವ್ರೆ. ಓ, ಇದು ಮಂತ್ಲಿದಲ್ವಾ? ಮಂತ್ಲಿ ಮತ್ತು ವೀಕ್ಲಿ ತೊಗೊಂಡ್ರೆ ಈ ಥರ ಬರೋದಿದು. ಓಕೆ ಗೈಸ್, ಇದನ್ನು ಕ್ಲೈಮ್ ಮಾಡಿಕೊಂಡೆ. ನೋಡ್ಬೋದು 6 bundles ಐತೆ, 3 ಹುಡುಗಿನ, 3 ಹುಡುಗಿ 3 ಹುಡುಗ, ಕರೆಕ್ಟಾಗೈತೆ, ಪಾರ್ಟ್ನರ್ ಪಾರ್ಟ್ನರ್ ಜೋಡಿ ಜೋಡಿ, ಕರೆಕ್ಟಾಗೈತೆ, 3 ಜನ. ಓಕೆ ಗೈಸ್, ಇಲ್ಲಿ ಬಂಡಲ್ನ ಇವಾಗ ಓಪನ್ ಮಾಡೋದು ಬೇಡ, ಬೇರೆ ಟೈಮಲ್ಲಿ ಅನ್ಬಾಕ್ಸ್ ಮಾಡ್ಕೊಳ್ಳೋಣಂತೆ. ಮಾಡೋಕ್ಕಾಗಲ್ಲ, ಒಂಥರ ಸೈಕ್ ನಾನು ಹೇಳೋಕ್ಕಾಗಲ್ಲ, ಯಾವ ಟೈಮಲ್ಲಿ ಓಪನ್ ಮಾಡ್ತೀನಿ ಯಾವ ಟೈಮಲ್ಲಿ ಲೇಟಾಗಿ ಅನ್ಬಾಕ್ಸ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ, ಅದಕ್ಕೋಸ್ಕರ ಹಂಗೆ ಇಟ್ಟಿರ್ತೀನಿ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ನೊಂದು ಇವೆಂಟ್ ಬಿಟ್ಟಿದೆ, ಅದನ್ನು ಓಪನ್ ಮಾಡೋಣಂತೆ. ಬನ್ನಿ ಇವಾಗ ನೆಕ್ಸ್ಟ್ ಡೇಗೆ ಹೋಗ್ಬಿಟ್ಟು ಇನ್ನೊಂದು ಇವೆಂಟ್ ಓಪನ್ ಮಾಡೋಣಂತೆ. ಓಕೆ ಗೈಸ್, ನೋಡ್ಬೋದು ನೆಕ್ಸ್ಟ್ ಡೇ ಓನ್ ಈ ಸ್ಪಿನ್ ಅಂತೆ. ಅದು ಏನು ಓನ್ ಈ ಸ್ಪಿನ್ನು? ಇದು MP5 ಮಾತ್ರ ಸಕ್ಕದಾಗುತ್ತೆ, ಡಬಲ್ ರೇಟ್ ಆಫ್ ಫೈರ್, ಸಿಂಗಲ್ ಆರ್ಮರ್ ಪೆನೆಟ್ರೇಷನ್ನು, ವೆಸ್ಟಿಗೆ ಹೊಡೆದ್ರೆ ಅವ್ನ ಅಕ್ಕನ ವೆಸ್ಟಿಗೆ ಕಿತ್ತೋಗ್ಬಿಡುತ್ತೆ. ಓಕೆ ಗೈಸ್, ನೋಡ್ಬೋದು ಎಲುಗುರು ಬಿಟ್ಟವ್ರೆ, ಸರಿ ಆಯಿತು ಗೈಸ್. ಇವಾಗ ಇದನ್ನು ಸ್ಪಿನ್ ಮಾಡೋಣ ಅಂತೆ, ನೋಡೋಣ ಯಾವ ಕೊಡ್ತಾರೋ ಅಥವಾ ಹೊಗೆ ಹಾಕ್ಸ್ಕೊಳ್ತೀನೋ ಗೊತ್ತಿಲ್ಲ. ಏನದು, ಒಂದು ಸ್ಪಿನ್ 20, 10 spin 180, ಸ್ಪೆಷಲ್ ಸ್ಪಿನ್ 40. ಓ, ಸ್ಪೆಷಲ್ ಊಟ ಕೊಡ್ತಾರಂತಪ್ಪ, ನೋಡೋಣ ಸ್ಪೆಷಲ್ ಊಟ ಏನು ಕೊಡ್ತಾರೆ ನೋಡೋಣ. ಓ, 20 diamonds ಸ್ಪಿನ್ ನೋಡಿದೆ. ಓಹೋಹೋ, ತುಕಾಲಿ ನನ್ನ ಮಕ್ಕಳು ತುಕಾಲಿ ಐಟಮೇ ಕೊಡ್ತಾರೆ, 40 spin ಓಡೋಣ ಅಂತ ಏನು ಕೊಡ್ತಾರೆ? ಮಗ ಬಂಡಲ್ ಕೊಟ್ಬಿಟ್ರೆ ನೀ ಕೈ ಮುಗಿತೀನಿ ಕರೆನಲ್ಲೋ, ನನ್ನ ಮಕ್ಕಳ ಎಷ್ಟು ಹೊಟ್ಟೆ ಉರಿಸ.
ಉಯ್ ಎಂಪಿ ಫೈ ಸ್ಕಿನ್ನು ಯಪ್ಪ. ಓಹೋ ಬಾಯ್ 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 ಎಂಪಿ ಫೈ ಆರೋರ ಅಂತ ಏನೋ ಐತೆ ಗೊತ್ತಿಲ್ಲ, ನೀಟಾಗಿ ಹೆಸರು ನೋಡಲಿಲ್ಲ. ಫೈನಲಿ ಎಂಪಿ ಫೈ ಸ್ಕಿನ್ ಸಿಕ್ಬಿಡೋದು, ಅದೇ ಥರ ಇನ್ನೊಂದು 40 ಡೈಮಂಡ್ ಹಾಕ್ಬಿಟ್ರೆ ಒಂದು ಬಂಡಲ್ ಕೊಟ್ಬಿಟ್ರಲ್ಲೋ ಯಪ್ಪ, ಸ್ಕೇಟ್ ಬೋರ್ಡ್ ಕೊಟ್ಟರು ಥೂ ಇವ್ನ ಮನೆ ಕೈಯೋಗ. ಯಪ್ಪ ಇದೇನು ಗುರು, ಏನೇನೋ ಕೊಡ್ತವ್ರೆ, ಅಯ್ಯೋ ಕೊಟ್ಟಿದ್ದಾನೆ ಕೊಡ್ತವ್ರೆ. ಓಕೆ ಇವೊಂದು ವೆಪನ್ ರೋಲ್ ಕೊಟ್ಟರು, ಮತ್ತೆ ಕೊಟ್ಟರು, ಲೋ ಕರೆಕ್ಟ್ ಆಗಿರೋದು ಕೊಟ್ರು ಬೇವರ್ಸಿಗಳ 100 MB ಸ್ಪಿನ್ ಆಗ್ತಿ. ಏನು ಕೊಟ್ರು, ಏನು ಕೊಟ್ರು, ಏನು ಕೊಟ್ರು, ಏನು ಕೊಟ್ರು. ಯಪ್ಪ 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 ಥೂ, ಡೈಮಂಡ್ಗಳಿಗೆ ಬೆಲೆನೇ ಇಲ್ಲ ಇಲ್ಲಿ ಫ್ರೀ ಫೈರ್ಗೆ. ನನ್ನ ಮಕ್ಕಳ ಎಷ್ಟು ದುಡ್ಡು ಸುರಿತೀವ್ರು, ನಿಮಗೋಸ್ಕರ ಸುರಿಯತ್ಕೊಂಡ್ರಲ್ಲಿ ಅದಕ್ಕಾರ ಸ್ವಲ್ಪ ವ್ಯಾಲ್ಯೂ ಕೊಡ್ರೋ, ದುಡ್ಡಿಗೆ ವ್ಯಾಲ್ಯೂ ಕೊಡೋರೋ ಇನ್ಯಾದಕ್ಕೆ ವ್ಯಾಲ್ಯೂ ಕೊಡ್ತೀರಾ ನೀವು? ಏಯ್ ಅಂದರೆ ಗರಿನವ್ರಿಗೆ ಬೈತಿರೋದು ನನಗಲ್ಲ. ಆ್ಯಕ್ಚುಲಿ ಗೈಸ್ ನೀವಾದ್ರು ಟ್ರೈ ಮಾಡೋಕೆ ಹೋಗ್ಬೇಡ್ರಿ, ಅಕಸ್ಮಾತ್ ನಿಮ್ಮ ಹತ್ರ ಡೈಮಂಡ್ ಇತ್ತು ಅಂದರೆ ಟ್ರೈ ಮಾಡಿರಿ. ನನಗೇನಪ್ಪ ಅಂದರೆ ನಾನು ಯೂಟ್ಯೂಬಿಂದ ಬರುತ್ತೆ, ಸೊ ನಾನು ಹಾಕ್ಬಿಟ್ಟು ನಿಮಗೋಸ್ಕರ ತೋರಿಸೋದು, ಟ್ರೈ ಮಾಡೋದ ಬೇಡವಂತ. ಹಂಗಂತ ಅಂದ್ಬಿಟ್ಟು ನೀವು ಅಯ್ಯೋ ಇವ್ನು ತೆಗಿತವನೆ ಅವ್ನು ತೆಗಿಯೋದು ಅವ್ನು ತೆಗಿಬಿಟ್ಟು ನೋಡ್ಕೊಂಡು ನೀವು ಚಿಕ್ಕ ಅವ್ರಕೊಂಡು ಅವ್ರು ತೆಗಿಯೋಕೆ ಹೋಗ್ಬೇಡ್ರಿ. ಅದಕ್ಕೋಸ್ಕರ ನಾನು ಏನಂತ ನಾನು ಏನಪ್ಪ ಅಂದರೆ ನನಗೆ ಯೂಟ್ಯೂಬಿಂದ ಬರುತ್ತದಕ್ಕೋಸ್ಕರ ನಾನು ತೆಗಿತೀನಿ. ನಿಮ್ಮ ಹತ್ರ ಸ್ವಂತ ಇದ್ರೆ ಅಂದರೆ ನೀವು ತೆಗೀರಿ, ಅಪ್ಪ ಅಮ್ಮ ದುಡ್ಡೆಲ್ಲ ವೇಸ್ಟ್ ಮಾಡೋಕೆ ಹೋಗ್ಬಿಡ್ರಿ ಅಂತ ಹೇಳ್ತೀನಿ. ಓಕೆ ಇಲ್ಲಿ ನೋಡಿ, ಒಪ್ಪ 100 MB ಸ್ಪೀಡ್ ಹಿಡೋಕೆ ಹೋದೆ ನೋಡಿದ್ರೆ 132 ಡೈಮಂಡ್ಸ್ ಐತೆ. ಓಕೆ ಮತ್ತೆ 40 ಸ್ಪಿನ್ ನೋಡಿದೆ, ಮತ್ತೆ 40, ಯಾವುದೋ ಒಂದು ಲೂಟ್ ಬಾಕ್ಸ್ ಕೊಟ್ಟರು, ಲೂಟ್ ಬಾಕ್ಸ್ ಇಟ್ಕೊಂಡು ನೀನು ಪೂಜೆ ಮಾಡಲಾ, ನನಗೆ ಬಂಡಲ್ ಕೊಟ್ರಲ್ಲಿ ಬಂಡಲ್ ಕೊಟ್ಟು ಸಾಯಿರೋ. ಏ ಥೂ ತು ಕಾಲಿ ನನ್ನ ಮಕ್ಕಳು, ಅಯ್ಯೋ 100 ಅಂತಿದ್ದೀನಿ, 12 ಡೈಮಂಡ್ ಐತೆ ಇಟ್ಕೊಂಡು ಏನು ಮಾಡೋದು ಇವಾಗ, ಇಷ್ಟೊಂದೆಲ್ಲ ಸ್ಪಿನ್ ಮಾಡಿದೆ ಎಷ್ಟು ಡೈಮಂಡ್ ಕಳ್ಸೈತೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟು ನಾನು 40 ಅಂತಲೇ ಸ್ಪಿನ್ ಹಾಕ್ಬಿಟ್ಟೆ, 6 ಏನೋ ಐತೆ ಬೋದು ನೋಡಲಿಲ್ಲ ಥೂ. ಓಕೆ ಗಾಯ್ಸು, ಓಹೋ ಅಲೋಕ್ ನೋಡ್ರಿ ಗಡ್ಡ ಮಿಸ್ ಎಲ್ಲ ಬಿಟ್ಕೊಂಡು ಅನ್ಕೊಂಡು ಸಕ್ಕದಾಗೋನಲ್ಲ, ಸಕ್ಕದಾಗೈತೆ ಇದು ಗಡ್ಡ. ಓಕೆ ಗಾಯ್ಸ್ ಇವಾಗ ಟೋಟಲಾಗಿ 12 ಡೈಮಂಡ್ಸ್ ಐತೆ. ಇದು ಸ್ಕಿನ್ ಕೊಟ್ಟರು ನೋಡೋಣ. ಅಪ್ಪ ಲೋ ಪರ್ಮನೆಂಟ್ ಕೊಟ್ರು, ಏನು ಏನು ಆಗ್ಬಿಡಲ್ಲ ನಿಮಗೆ ಲೈ, ಪರ್ಮನೆಂಟ್ ಕೊಡೋಕ್ಕೂ ಸಾಯ್ತಾರೆ ಬೇವರ್ಸಿ ನನ್ನ ಮಕ್ಕಳು. ಥೂ ಅದು ಏನಂತ ಗರಿನ ಫ್ರೀ ಫೈರ್ಗಳಿದಾರೋ ಇವರು, ಇವರು ಆ ಗರಿ ನಾನು ಕಣ್ಣು ಹಿಡ್ಕೊಂಡು ಓಡ್ಯಾರು, ಯಾರೂ ಇಲ್ಲ ಇವ್ರಿಗೆ, ಬರೀ ಲೂಟಿ ಮಾಡೋಕ್ಕೆ ಸಾಯ್ತಾ ಇರ್ತಾರೆ. ಅದು ಆ ಪರ್ಮನೆಂಟು ಕೊಡಲ್ಲ, ಒಂದು ಕಡೆ ಡೈಮಂಡ್ಸ್ ಡೈಮಂಡ್ಸ್ ಕೊಟ್ಬಿಟ್ಟು ಬಾಕ್ಸ್ ತೆಗೆದ್ರು ಪರ್ಮನೆಂಟ್ ಕೊಡಲ್ಲ, ಈವೆಂಟ್ಗಳು ಸ್ಪಿನ್ ಮಾಡಿದ್ರು ಬಂಡ ತೆಗೆದ್ರು ಪರ್ಮನೆಂಟ್ ಕೊಡಲ್ಲ, ಇನ್ನೇನು ಪರ್ಮನೆಂಟ್ ಕೊಡ್ತಾರೆ ಇವರು? ಉಯ್ 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 ಏನು ಗುರು ಇದು ಹೆಂಗೈತೆ? ಓ ಬಾಯ್ ಯಪ್ಪ ಯಪ್ಪ, ಏ ಸೈಕಾಗೈತೆ ಆನಿಮೇಷನ್, ತಡ್ರಿ ಸತಿ ನೋಡೋಣ ಅಂತೆ. ಓ ಓ ಓ ಮೀನು ಮೀನು, ಏ ಮಸ್ತ್ ಗುರು, ಸೈಕ ಮಾಡೋರೆ ಅಪ್ಪ, ದಿಲ್ ಖುಷಿಯಾಗೋಯ್ತು ನೋಡಿದ ತಕ್ಷಣ. ಓಕೆ ಓಕೆ ಓಕೆ, ಸಕ್ಕದಮ್ಮ ಬಿಟ್ಟವ್ರೆ, ಇದನ್ನು ಸ್ವಲ್ಪ ಓದೋದ್ರ ಮೇಲೆ ಅವರು ಕಾನ್ಸಂಟ್ರೇಷನ್ ಮಾಡಿ, ನಮ್ಮ ಗರಿನವರು ಒಂದು ದೊಡ್ಡ ಕಾಲೇಜ್ ಅವರು ಕಟ್ಟಿಸ್ಬೋದಾಯ್ತು. ಹೋಗಿ ಹೋಗಿ ಫ್ರೀ ಫೈರ್ ಕಟ್ಸ್ಬಿಟ್ಟವ್ರೆ. ಓಕೆ ಯಾವುದಾದ್ರು ಯಾವುದಾದ್ರು ಗನ್ ಸ್ಕಿನ್ ಕೊಟ್ಟವ್ರೆ, ಸರಿ ಯಾಕೆ ಆಯಿತು ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಡೈರೆಕ್ಟ್ ಒಂದು 250 ಡೈಮಂಡ್ ಟಾಪ್ ಅಪ್ ಹಾಕ್ತೀನಿ, ಹಾಕ್ಬಿಟ್ಟು ಬಂದು ಸ್ಪಿನ್ ಮಾಡೋಕೆ ಟ್ರೈ ಮಾಡ್ತೀನಿ. ನೋಡಿ ಗೈಸ್ ಇದು ಬಂಡಲ್ ತೋರಿಸೋದಲ್ಲ, ಓಕೆ ಇದೇ ಬಂಡಲ್ ನೋಡ್ಬೋದು, ಇದು ಈ ಥರ ಐತೆ, ಚೆನ್ನಾಗೈತೆ ಬಂಡಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಬನ್ನಿ, ಅದ್ಯಾವುದೋ ಎಂ ಪಿ ಫೈ ಸ್ಕಿನ್ ತಗೋಣಲ್ಲ, ಅದು ಹೋಗ್ಬಿಟ್ಟು ಬಂಡಲ್ ತಗೋಣ ಅಂತ. ಇವಾಗ 300 ಡೈಮಂಡ್ ಏನೋ ಬಿದ್ದೈತೆ, ಕೊಡ್ತಾರಾ ಅಥವಾ ಏನು ಚಿಪ್ ಕೊಟ್ಟು ಕಳಿಸ್ರ ಅಂತ ಗೊತ್ತಿಲ್ಲ. 327 ಡೈಮಂಡ್ ಇಟ್ಕೊಂಡು ಸ್ಪಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಕೊಟ್ಟರೆ ನನ್ನ ಲಕ್ಕು, ಕೊಟ್ಟಿಲ್ಲಂದರೆ ಅವ್ನ ಅಕ್ಕನ ಹಾಕ್ಬೇಕು ಅವ್ರಿಗೆ ಒಂದು ಚಪ್ಪಲಿ ಇಟ್ಟು. ಓಕೆ ಗೈಸ್ ನೋಡೋಣ, ಇವಾಗ 322 ಡೈಮಂಡ್ ಸಿಕ್ಕಿದ್ದೀನಿ, ಸ್ಪಿನ್ ಮಾಡು. ಹಾಂ ಅಪ್ಪ ಥೂ, ಏನು ಗುರು 20 ಡೈಮಂಡ್ಗೆ ಇದು ಕೊಡ್ತವ್ರೆ, 180 ಡೈಮಂಡ್ ಸ್ಪಿನ್ ಆಗ್ತೆ ಕೊಡ್ತಾನೆ ಅಂದ್ಕೊಂಡು ಕೊಡಲೇ ಇಲ್ವಲ್ಲ ಗುರು. ಲೋ 3x ಚಾನ್ಸ್ ಅಂತ ಹಾಕ್ತಿರೋ, ಲೋ ಯಾಕ್ರೋ ಹಾಕ್ತಿರೋ, ಏನು ತೆರೆಗೆ ಹಾಕ್ತಿರೋ ಅಂತಲೇ ಗೊತ್ತಾಗಲ್ಲ. ಯಪ್ಪ ಎಷ್ಟು, ಇನ್ನೂ 82 ಡೈಮಂಡ್ ಐತೆ, 40 ಡೈಮಂಡ್ ಇವಾಗಲಾದ್ರೂ ಕೊಡ್ರು. ಇವ್ರು ಯಾಕಂದ್ರೆ ಕೊಡಲ್ಲ, ನಾನು ಬಿಡಲ್ಲ, ಸಾಯಿರೋ ಆಯಿತು, ಇವಾಗ ಟಾಪ್ ಅಪ್ ಮಾಡೋಕೆ ಹೋಗಲ್ಲ, ಅದೇನು ಮಾಡ್ಕೊಂಡು ಮಾಡ್ಕೊಡ್ತೀರೋ ಸಾಯಿರಿ. ಓಕೆ ಇದಂತೂ ನಾನು ಟ್ರೈ ಮಾಡೋಕೆ ಹೋಗಲ್ಲ, ಸಾಕು ಇಲ್ಲಿಗೆ, ಇಲ್ಲಿಗೆ ಇವೆಂಟ್ನ ಕ್ಲೋಸ್ ಮಾಡೋಣಂತೆ ಗೈಸ್. ಗೈಸ್ ನೀವು ಟಾಪ್ ಅಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕಮ್ಮಿ ಮಾಡಿ, ನಾನೇನೋ ಟಾಪ್ ಅಪ್ ಮಾಡ್ಕೊಳ್ತೀನಿ, ನೀವು ಟಾಪ್ ಅಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಪ್ಪ ಅಮ್ಮ ದುಡ್ಡಿಂದ ಯಾರು ಟಾಪ್ ಅಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಓಕೆನಾ? ನಿಮ್ಮದೇ ಸ್ವಂತ ಪಾಕೆಟ್ ಮನಿ ಇತ್ತಿದ್ರೆ ನೀವು ಟಾಪ್ ಅಪ್ ಮಾಡ್ಕೊಳ್ಳಿ. ಓಕೆ ಗೈಸ್ ನಿಮ್ಗೇನಾರ, ಅಯ್ಯೋ ಇದೇನು ಗುರು ಪರ್ಮನೆಂಟ್ ಸಿಕ್ಬಿಡ್ತು ಒಪ್ಪಿ. ಗೈಸ್ ಇದು ಡ್ರ್ಯಾಗನ್ ಪರ್ಮನೆಂಟ್ ಸಿಕ್ಕೈತೆ, ಅದಕ್ಕೋಸ್ಕರ ವೀಡಿಯೋ ಲೈಕ್ ಹಾಕ್ಲೇಬೇಕು. ಓಕೆ ಸಿಗಲ್ಲ ನನಗೆ ಗೊತ್ತಾಯಿತು, ಸದ್ಯ 1.5 ಕೊಟ್ಟರು, ನನ್ನ ಸದ್ಯ ಬಯಸ್ಕೊಳ್ಳಿಲ್ಲ ಗರಿನವರು. ಓಕೆ ಗೈಸ್ ನಿಮ್ಗೇನಾರ ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ವಿಡಿಯೋನ ಯಾರೇ ಲೈಕ್ ಮಾಡಿದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡಿದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ಮೇ ಸೆಟ್ ಮಾಡಿ ಅಂತ ಹೇಳ್ತಾ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ, ಅಲ್ಲಿ ತನಕ ಗುಡ್ ಬೈ ಆ್ಯಂಡ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.